ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀವಿ. ಇಲ್ಲಿ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ಇವತ್ತು ಏನಪ್ಪ ಅಂದರೆ ನಾಳೆನೇ ಹಬ್ಬ, ಸೊ ಅದಕ್ಕೆ ಇವತ್ತು ಫುಲ್ಲು ಫೇಸ್ ಡೆಕೋರೇಷನ್ ಮಾಡಬೇಕು. ಲಕ್ಷ್ಮೀದು ಮತ್ತು ಒಂದು ಲವಂಗದ ಹಾರ ಮಾಡ್ಕೊಬೇಕು, ಅಂದ್ಬಿಟ್ಟು ಗೆಜ್ಜೆ ವಸ್ತ್ರ ಮಾಡ್ಕೊಬೇಕು, ಲಕ್ಷ್ಮಿಗೆ ಸೀರೆ ಎಲ್ಲ ಅದು ಇದು ನೆರಿಗೆಯಲ್ಲೇ ಹಿಡಿದು ರೆಡಿ ಮಾಡ್ಕೊಬೇಕು. ಎಷ್ಟೊಂದು ಕೆಲಸಗಳಿದ್ದಾವೆ. ಸೊ ಅದ್ರ ಜೊತೆ ಸ್ವಲ್ಪ ಒಬ್ಬಟ್ಟು ರೆಡಿ ಮಾಡ್ಕೊಳ್ಳೋಣ. ಬೆಳಗ್ಗೆ 6 ಗಂಟೆಗೆ ಪೂಜೆ ಮಾಡಬೇಕಲ್ಲ, ಸೊ ಒಬ್ಬಟ್ಟು ಸ್ವಲ್ಪ ರೆಡಿ ಮಾಡಿ ಇಟ್ಕೊಬೇಕು. ಸೊ ಇಷ್ಟೆಲ್ಲ ಮಾಡಬೇಕು ಇವತ್ತು, ಎಲ್ಲ ರೆಡಿ ಮಾಡ್ಕೊಳಕ್ಕೆ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ಇವಾಗ ಇಲ್ಲಿ ನಾನು ಮುಖ ಲಕ್ಷ್ಮೀ ಅಮ್ಮನವ್ರದ್ದು ಮುಖನ ರೆಡಿ ಮಾಡ್ಕೊಳ್ಳೋಣ ಅಂತ ತಗೊಂಡಿದ್ದೀನಿ. ಚೆನ್ನಾಗಿ ವಾಶ್ ಮಾಡ್ಕೊಂಬಿಟ್ಟೆಲ್ಲ ಬೊಟ್ಟು ಮತ್ತು ಲಿಪ್ಸ್ಟಿಕ್ಕನ್ನ ನೇಲ್ ಪಾಲಿಶ್ ಅಂತ ಹಾಕ್ಕೊಂಡಿದ್ದೀನಿ, ಮರೂನ್ ಕಲರ್ ನೇಲ್ ಪಾಲಿಶಿದ್ದು. ಸೊ ಇವಾಗ ನಾ ಇಲ್ಲಿ ಏನು ಮಾಡ್ತಿದ್ದೀನಿ ಗೊತ್ತಾ, ಇದು ರೆಡಿ ಮಾಡ್ಕೊಳೋದಕ್ಕೆ ಫಸ್ಟು ಇಲ್ಲಿ ಗ್ಲಿಟರ್ ಗ್ಲೂ ಅಂತ ಇದೆ ನೋಡಿ, ಇದನ್ನು ಯೂಸ್ ಮಾಡ್ತಿದ್ದೀನಿ. ಸೊ ಇದನ್ನು ಹಾಕೋದ್ರಿಂದ ಅದು ಲಕ್ಷ್ಮೀದು ಇದು ಕಿರೀಟ ಇದಿಷ್ಟು ಏನು ಸ್ಪೇಸ್ ಇದೆ ಇದು ತುಂಬ ಚೆನ್ನಾಗಿ ಕಾಣುತ್ತೆ, ಒಂಥರ ಗೋಲ್ಡ್ ಫಿನಿಷಂಗ್ ಬರುತ್ತೆ. ಸೊ ಅದರಿಂದ ನಾನು ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ಜಸ್ಟ್ ಇಲ್ಲಿ ಏನು ಗೆರೆಗಳು ಕಾಣಿಸ್ತಿದ್ದಾವಲ್ಲ ಇಲ್ಲಿ ಈ ಥರ ಗೆರೆಗಳು ಕಟ್ಟಿರುತ್ತಲ್ಲ, ಸೊ ಈ ಗೆರೆಗಳಿಗೆ ಇದನ್ನು ಹಾಕೊತಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ಏನಿಲ್ಲ, ಜಸ್ಟ್ ಈ ರೀತಿ ಏನು ಕಾರ್ನರ್ಗಳಿದ್ದಾವೆ ಆ ಕಾರ್ನರ್ಗಳಿಗೆ ಈ ರೀತಿ ಹಾಕ್ಕೊಂಬರೋದು ಅಷ್ಟೇ ನೋಡಿ. ಈ ರೀತಿ ಕಟ್ ಕಟ್ ಇದೆಯಲ್ಲ ಇಲ್ಲೆಲ್ಲ ಕಡೆನೂ ಅದೇ ರೀತಿ ಇದನ್ನು ಹಾಕ್ಕೊಂಬರಬೇಕು ಗ್ಲೂನ. ತುಂಬ ಚೆನ್ನಾಗಿ ಕಾಣುತ್ತೆ, ಟ್ರೈ ಮಾಡಿ. ಕ್ರಾಫ್ಟ್ಗಳದ್ದು ವಸ್ತುಗಳೆಲ್ಲ ಸಿಗ್ತಾವಲ್ಲ ಅಲ್ಲೆಲ್ಲ ಸಿಗುತ್ತೆ ನಮಗೆ ಗ್ಲೂ ನೋಡಿ. ಈ ರೀತಿ ತುಂಬ ಚೆನ್ನಾಗಿ ಕಾಣುತ್ತೆ. ಮತ್ತು ಇಲ್ಲೆಲ್ಲ ಸ್ಟಿಕ್ಕರ್ಸ್ ಎಲ್ಲ ಅಂಟಿಸ್ಕೊಬೋದು, ಏನೂ ಯೂಸ್ ಮಾಡಲ್ಲ, ಜಸ್ಟು ಇದು ಗ್ಲೂಯಿಂದನೇ ರೆಡಿ ಮಾಡ್ಕೊತೀವಿ ಅಂದರೆ ಇಲ್ಲೆಲ್ಲ ಏನೇನು ಇಲ್ಲೆಲ್ಲ ಕಾಣಿಸ್ತಿದೆಯಲ್ಲ ಲೈನ್ಗಳು, ಸೊ ಇಲ್ಲೂ ಹಾಕ್ಕೊಂಬಿಟ್ಟು ಕಂಪ್ಲೀಟಾಗಿ ಇದರಲ್ಲೇ ಮಾಡ್ಕೊಬೋದು, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಅದು ಬೇಡ, ಇಲ್ಲೆಲ್ಲ ಅದು ಡಿಸೈನ್ ಎಲ್ಲ ಬರ್ತಾವಲ್ಲ ಬೊಟ್ಟುಗಳು ಅಂಟಿಸೋದಕ್ಕೆ ಇಲ್ಲೆಲ್ಲ, ಸೊ ಅವೆಲ್ಲ ಅಂಟಿಸ್ಕೊಂಡ್ರೆ ಇಲ್ಲೆಲ್ಲ ಏನು ಬರೆಯೋದೇನು ಬೇಕಾಗಲ್ಲ. ಸೊ ಇವಾಗ ನಾನು ಇಲ್ಲಿ ನಾವು ಸ್ಟಿಕ್ಕರ್ಗಳೆಲ್ಲ ಬರ್ತಾವಲ್ಲ ಅವನ್ನ ತರಿಸಿದ್ದೀನಿ, ಸೊ ಇಲ್ಲಿ ಅಂಟಿಸ್ಕೊತೀನಿ. ಅದಕ್ಕೆ ಇದು ಹಂಗೆ ಖಾಲಿ ಇಟ್ಟಿದ್ದೀನಿ. ಇಲ್ಲಿ ಬೇಕಂದರೆ ನೀವು ಬೇರೆ ಥರನೂ ಡಿಸೈನ್ ಎಲ್ಲ ಮಾಡ್ಕೊಬೋದು ನೋಡಿ, ಈ ರೀತಿ ಇದೆ ಇವಾಗ. ಸೊ ಇದು ಇವಾಗ ಕಂಪ್ಲೀಟಾಗಿ ಡ್ರೈ ಆಗಲಿ, ಆಮೇಲೆ ಮುಖ ಎಲ್ಲ ಯಾವ ರೀತಿ ರೆಡಿ ಮಾಡ್ಕೊಳೋದು ಅಂತ ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಅದು ಚೆನ್ನಾಗಿ ಡ್ರೈ ಆಗಿದೆ, ಬೇಕಂದರೆ ನೀವು ಹಿಂಗೇನೆ ಬಿಡ್ಬೋದು, ಇಲ್ಲ ಅಂತ ಅಂದರೆ ಮೇಲ್ಗಡೆ ಬೇಕಾದ್ರೆ ಡೆಕೋರೇಷನ್ ಮಾಡ್ಕೊಬೋದು, ನಮ್ಗೆ ಯಾವ ರೀತಿ ಬೇಕೋ ಆ ರೀತಿ ನೋಡಿ. ಸೊ ಇವಾಗ ಕಣ್ಣ ಬರ್ಕೊಳ್ಳೋಣ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು ವಾಟರ್ ಪ್ರೂಫ್ ಐಲೈನರ್ನ ಯೂಸ್ ಮಾಡ್ಕೊಂಬಿಟ್ಟು ಬರೀತಿದ್ದೀನಿ. ಯಾಕೆ ಅಂದರೆ ಪೂಜೆ ಮಾಡಬೇಕಾದ್ರೆ ನಾವೇನಾದರೂ ನೀರನ್ನು ಹಾಕಿದಾಗ ಅದು ಬಳ್ಕೊಬಾರ್ದು ಅಂತ ಅಂದ್ಬಿಟ್ಟು ನಾನು ವಾಟರ್ ಪ್ರೂಫ್ ಐಲೈನರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಮತ್ತು ಬರ್ಕೊಬೇಕಾದ್ರೆ ನಿಧಾನಕ್ಕೇ ಬರ್ಕೊಳ್ಳಿ, ನಮಗೆ ಕಣ್ಣು ಎಷ್ಟು ಚೆನ್ನಾಗಿ ಬರುತ್ತೆ ಅಷ್ಟು ಲಕ್ಷಣವಾಗಿ ಮುಖ ಕಾಣುತ್ತೆ, ಅದರಿಂದ ಸ್ವಲ್ಪ ನಿಧಾನಕ್ಕೇ ಕಣ್ಣು ಮತ್ತು ಐಬ್ರೋ ಎಲ್ಲ ನೀವು ಬರ್ಕೊಬೇಕಾಗುತ್ತೆ ನೋಡಿ. ಇವಾಗ ಅದು ಒಂದು ಕಡೆ ಐಬ್ರೋ ಮತ್ತು ಕಣ್ಣೆಲ್ಲ ಬರ್ಕೊಂಡ್ಮೇಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂತ ಅಂದ್ಬಿಟ್ಟು ಅದೇ ರೀತಿ ಇನ್ನೊಂದು ಸೈಡ್ ಇರುತ್ತಲ್ಲ ಅಲ್ಲೂ ಬರ್ಕೊಬೇಕು ನೋಡಿ. ಈ ರೀತಿ ಎರಡು ಕಣ್ಗಳಿಗೂ ಹಚ್ಕೊಂಡಾದ್ಮೇಲೆ ಇಲ್ಲಿ ಸ್ವಲ್ಪ ಕೂದಲು ಕಾಣಿಸ್ತಿದೆ ಅಲ್ವಾ ಇಲ್ಲಿ, ಸೊ ಇದಕ್ಕೂ ಹಚ್ಕೊಬೇಕು ಇವಾಗ. ಮತ್ತು ಫ್ರೆಂಡ್ಸ್, ಇಲ್ಲಿ ನಾನು ಬೈತಲೆ ಆಗಲಿ ಇಯರಿಂಗ್ಸ್ ಆಗಲಿ ಮೂಗ್ಬಟ್ಟು ಅವೆಲ್ಲ ಹಾಕೋದಕ್ಕೆ ಇದು ಸ್ಟಿಕ್ ಆನ್ ಗ್ಲೂ ಅಂತ ಯೂಸ್ ಮಾಡ್ತಿದ್ದೀನಿ. ಇದನ್ನು ನಾನು ಇಂಡಿಯಾದಿಂದ ತರಿಸಿರೋದು, ಹಿಂದಿನ ವ್ಲಾಗಲ್ಲೇ ನಾನು ನಿಮಗೆ ತೋರಿಸಿದ್ದೆ ಇದನ್ನು. ಸೊ ಇದು ಯೂಸ್ ಮಾಡೋದ್ರಿಂದ ನಾವು ಆರಾಮಾಗಿ ಯಾವುದೇ ಮೂಗ್ಬಟ್ಟು ಇಯರಿಂಗ್ಸು ಬೈತಲೆ ಆ ಥರ ಏನೇ ಯೂಸ್ ಮಾಡಿದ್ರು ಒಡವೆಗಳನ್ನ ಆರಾಮಾಗಿ ಅಂಟಿಸ್ಕೊಬೋದು, ತುಂಬ ಈಸಿಯಾಗಿ ಅಂಟ್ಕೊಳುತ್ತೆ. ಮತ್ತು ತೆಗಿಬೇಕಾದ್ರೂ ಅಷ್ಟೇ, ತುಂಬ ಕಷ್ಟ ಏನೂ ಆಗಲ್ಲ, ಆರಾಮಾಗಿ ತೊಗೊಂಬಿಡ್ಬೋದು. ಸೊ ಅದರಿಂದ ಇದನ್ನು ಯೂಸ್ ಮಾಡ್ಕೊಂಬಿಟ್ಟು ನಾನು ಆ ಒಡವೆಗಳೇನಿದ್ದಾವೆ ಅವನ್ನ ಸ್ಟಿಕ್ ಮಾಡ್ಕೊತಿದ್ದೀನಿ.
ಮತ್ತೆ ನಿಮ್ಮ ಹತ್ರ ಏನಾದರೂ ಮೂಗ್ಬೊಟ್ಟು ಇಲ್ಲ, ಆರ್ಟಿಫಿಷಿಯಲ್ದೇನಾದರೂ ಇಲ್ಲ ಅಂತ ಅಂದರೆ ಏನೂ ಚಿಂತೆ ಮಾಡೋದು ಬೇಡ. ಮನೆಯಲ್ಲಿ ಬೊಟ್ಟಂತ ಇದ್ದೇ ಇರುತ್ತಲ್ವ, ಹೆಣ್ಮಕ್ಳು ಇಟ್ಕೊತಿರ್ತಾರೆ, ಸೊ ಅದರಲ್ಲಿ ಸ್ಟೋನ್ ಇರುತ್ತಲ್ಲ ಆ ಥರದ ಅಣೆಬೊಟ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ದೇವಿಗೆ ನಾವು ಮೂಗ್ಬೊಟ್ಟನ್ನು ಇಟ್ಕೊಬೋದು. ಎರಡೂ ಕಡೆ ಇಟ್ಟರೂ ತುಂಬ ಚೆನ್ನಾಗಿ ಕಾಣುತ್ತೆ. ಇಲ್ಲಿ ನಾನು ನಿಮಗೆ ತೋರಿಸೋದಕ್ಕೆ ಅಂತಲೇ ಒಂದು ಸರಿ ಒಂದು ಸೈಡ್ ಇಟ್ಟು ತೋರಿಸ್ತಿದ್ದೀನಿ, ಮತ್ತು ಎರಡು ಸೈಡ್ ಇಟ್ಟರೂ ಯಾವ ರೀತಿ ಕಾಣುತ್ತೆ ಅಂತ ಅಂದ್ಬಿಟ್ಟು ತೋರಿಸ್ತಿದ್ದೀನಿ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಆರ್ಟಿಫಿಷಿಯಲ್ದು ತರಿಸಿದ್ದೆ, ಸೊ ಅದರಿಂದ ನಾನು ಒಂದನ್ನು ಮೂಗ್ಬಟ್ಟನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಸೈಡು ಅಣೆಬಟ್ಟನ್ನು ಯೂಸ್ ಮಾಡ್ಕೊಂಬಿಟ್ಟು ಮೂಗ್ಬಟ್ಟನ್ನು ಇಟ್ಕೊಂಡಿದ್ದೀನಿ. ನೋಡಿ, ಕಂಪ್ಲೀಟಾಗಿ ರೆಡಿ ಮಾಡಿದ್ಮೇಲೆ ಈ ರೀತಿ ಕಾಣಿಸ್ತಿದೆ. ಇವಾಗ ಇಲ್ಲಿ ಸೀರೆನು ನೆರಿಗೆಯೆಲ್ಲ ಇಟ್ಕೊಂಡ್ಬಿಟ್ಟು ರೆಡಿ ಮಾಡ್ಕೊಳ್ಳೋಣ ಅಂತ ಮಾಡ್ತಿದ್ದೀನಿ. ನೆರಿಗೆಯೆಲ್ಲ ಇಟ್ಕೊಂಡು ಇಟ್ಕೊಂಡ್ಬಿಟ್ರೆ ಈಸಿ ಆಗುತ್ತೆ ಉತ್ತರಿಕೆ ಅಂತ ಅಂದ್ಬಿಟ್ಟು. ನೋಡಿ, ಒಂದೇ ಸರಿ ಇಟ್ಕೊಳಕ್ ಕಷ್ಟ ಅನ್ಸಿದ್ರೆ ನಾವು ಇಲ್ಲೊಂದು ಇಲ್ಲೊಂದು ಕ್ಲಿಪ್ಪನ್ನು ಹಾಕ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಸ್ವಲ್ಪಕ್ಕೆ ಇಟ್ಕೊಂಡು ಹೋಗ್ಬೋದು. ಒಂದು ನಾಲ್ಕೈದು ಐದಾರು ನಡಿಗೆಗಳು ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ಬಿಟ್ಟು ಹಂಗೆ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೋದು. ಒಂದು 14 ನಡಿಗೆಗಳನ್ನ ಇಟ್ಕೊಬೋದು ಆರಾಮಾಗಿ ಒಂದು ಸೀರೆಯಲ್ಲಿ. ಒಳಗಡೆಯಿಂದ ಮಚ್ಕೊಬೇಕು, ಮಚ್ಕೊಂಬಿಟ್ಟು ನೆಕ್ಸ್ಟ್ ಸರಿಗಿಡ್ಕೊಬೇಕು. ಈ ತರ ನೆರಿಗೆ ಇಟ್ಕೊಂಡ್ಬಿಟ್ಟು ಇಟ್ಕೊಂಡ್ರೆ ಆರಾಮಾಗಿ ಉಡ್ಸ್ಕೊಬೋದು. ಇವಾಗ ಆಯ್ತು ನೆರಿಗೆ ಇಟ್ಟು, ನೆಕ್ಸ್ಟ್ ಏನು ಅಂತ ಅಂದ್ರೆ ಬನ್ನಿ ನೆಕ್ಸ್ಟ್ ಏನ್ ಮಾಡೋದು ಅಂತ ನೋಡೋಣ. ಇಲ್ಲಿ ಗೆಜ್ಜೆ ವಸ್ತ್ರ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮಾಡ್ತಿದ್ದೀನಿ. ಗೆಜ್ಜೆ ವಸ್ತ್ರ ಹಾಕ್ಬೇಕು ಲಕ್ಷ್ಮಿಗೆ. ಅದಕ್ಕೆ ರೆಡಿ ಸಿಗುತ್ತೆ, ನನ್ನ ಹತ್ರ ಇಲ್ಲ ಅದು, ಅದಕ್ಕೆ ನಾನೇ ಮಾಡ್ಕೊಂಬಿಡೋಣ ಅಂದ್ಬಿಟ್ಟು ಮಾಡ್ತಾ ಇದ್ದೀನಿ. ಅರಿಶಿನ ಮತ್ತು ಕುಂಕುಮಕ್ಕೆ ಸ್ವಲ್ಪ ನೀರು ಹಾಕ್ಕೊಂಬಿಟ್ಟು ಕಲಸ್ಕೊಂಡು ಮಾಡ್ಕೊಂಡಷ್ಟೇ, ಈಸಿಯಾಗಿ ಮಾಡ್ಕೊಬೋದು. ನಾನೇ ಹಾಕಿಟ್ಟಿರೋದು, ಮಾಮಿದಂಗೆಲ್ಲ ಮಾಡಬಾರ್ದು. ಒಂದು ಹಾರ ಮಾಡ್ಕೊಂಡಿದ್ದೀನಿ, ಮತ್ತು ಇಲ್ಲೊಂದು ಗುಲಾಬಿ ಹೂವನ್ನು ಮಾಡ್ತಿದ್ದೀನಿ. ನನ್ನ ಫ್ರೆಂಡು ಹುಟ್ಟಿದ್ದು ಹೂವನ್ನ ಕಿಟ್ಕೊಂಬಂದೆ ನಾನೇ ಅವ್ರ ಗಿಡದಲ್ಲಿ. ನೋಡಿ ಹೂವುಗಳಿವು, ಗುಲಾಬಿ ಹೂವು. ಸೊ ಇದರಲ್ಲೊಂದು ಹಾರ ಮಾಡಬೇಡ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಈಗ ಎಲ್ಲ ಕಟ್ ಮಾಡ್ಕೊಂಬಿಟ್ಟು ಮಾಡೋಕ್ಕೆ ಶುರು ಮಾಡಬೇಕು. ಕತ್ತರಿ ಎಲ್ಲ ಇಟ್ಟೆ ನೋಡಿ, ಈ ರೀತಿ ಇದ್ದಾವೆ.
ನೋಡಬೇಕು ಒಣಗೋಗ್ಬಿಡ್ತಾವೋ ಉದುರೋಗ್ಬಿಡ್ತಾವೋ ಏನಾಗ್ತವೋ ಅಂತ. ಕಟ್ಟಿ ಇಡ್ತೀನಿ ಯಾವುದಕ್ಕೂ. ಎಲ್ಲ ಮಲ್ಕೊಂಡ್ರು ಹುಡುಗರೆಲ್ಲ ಹೋಗಿ. ಶಿವ ಬೇರೆ ಬೆಳಗ್ಗೆ ಸ್ಕೂಲ್ಗೆ ಹೋಗ್ತಾನೆ, ಅವನು ಹೋಗೋಷ್ಟರಲ್ಲಿ ಪೂಜೆ ಮಾಡಬೇಕು. ಹಿಂಗೆ ಇರಲಿ, ಇಷ್ಟು ಕಟ್ತೀನಿ ಇವತ್ತು ಸದ್ಯಕ್ಕೆ. ಹಿಂಗೆ ಇರಲಿ ಮುಳ್ಳು. ನೋಡಿ ತೋರಿಸ್ತೀನಿ ನೋಡಿ. ಈ ಥರ ದೀಪಗಳು ಇವೆಲ್ಲ ತೆಗೆದಿಟ್ಕೊಂಡೆ, ಎಲ್ಲ ವಾಶ್ ಮಾಡಿಬಿಟ್ಟು ಕಪ್ಪು ಕಪ್ಪು ಆಗ್ಬಿಡ್ತವೆ ಅಂತ ಅಂದ್ಬಿಟ್ಟು ಈ ರೀತಿ ರ್ಯಾಪ್ ಮಾಡ್ಕೊಂಡಿದ್ದೀನಿ. ಸೊ ಸೀರೆನೂ ಅಲ್ಲಿ ರೆಡಿ ಇದೆ. ಇಲ್ಲೆಲ್ಲ ಒಂದಷ್ಟು ಕಳ್ಸೋಕ್ಕೆ ಏನೇನು ಬೇಕು ಎಲ್ಲ ಇಲ್ಲಿ ಇಟ್ಕೊಂಡಿದ್ದೀನಿ ನೋಡಿ. ಅಲ್ಲೂ ರೆಡಿ ಮಾಡಿಟ್ಟಿದ್ದೀನಿ. ಹಣ್ಣುಗಳು ಮತ್ತು ಒಂದಷ್ಟು ಸ್ವೀಟ್ಸ್ಗಳೆಲ್ಲ ಮಾಡಿದ್ನಲ್ಲ ಅವೆಲ್ಲ ಅಲ್ಲೇ ಇಟ್ಟಿದ್ದೀನಿ. ಬೆಳಗ್ಗೆ ಇಟ್ಕೊಂಡ್ರಾಯಿತು ಅಂತ ಅಂದ್ಬಿಟ್ಟು ಏನಿಲ್ಲ. ಇವಾಗ ಆಲ್ರೆಡಿ 2 ಗಂಟೆ ಆಗ್ಬಿಟ್ಟಿದೆ. ನನಗೆ ಅದು ದೇವ್ರದ್ದು ಫೇಸ್ ರೆಡಿ ಮಾಡೋಷ್ಟರಲ್ಲೇ ಸ್ವಲ್ಪ ಟೈಮ್ ತೊಗೊಂಬಿಡ್ತು, ಮತ್ತು ಹೂವು ಕಟ್ಟೋದಕ್ಕೂ ಟೈಮ್ ಆಗ್ಬಿಡ್ತು. ಸೊ ಇಷ್ಟೇ, ಇವಾಗ ಮಲ್ಕೊತೀನಿ. ಆಲ್ರೆಡಿ ಟೈಮು 2:30-3 ಗಂಟೆ ಆಗ್ತಾ ಬರ್ತಿದೆ. ಬೆಳಗ್ಗೆ 5:30 ಹಂಗೆ ಎದ್ದೇಳ್ತೀನಿ. ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವೀಡಿಯೋ. ಐ ಹೋಪ್ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾಳೆ ವರಮಹಾಲಕ್ಷ್ಮಿ ಹಬ್ಬನ ಯಾವ ರೀತಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಸಿಗ್ತೀನಿ. ಬಾಯ್ ಬಾಯ್.